ಸತೀಶ್ ಜಾರಕಿಹೊಳಿ ನನಗೆ ಮನೆ ಬಿಟ್ಟಾಗಿ ದಸರಾ ಹೋಗಿ ಬರ್ತೀರಂತೀವಿ, ನಾನು ಕೂಡ ಕೂತ ಇದ್ದೀವಿ, ಒಂದು ಅರ್ಧ ಗಂಟೆ ನಾವು ರೊಟ್ಟಿ ಹೊಡಿದೀವಿ. ಏನ್ ನನಗಿಲ್ಲಪ್ಪ, ನಂದು ವಿದೇಶಕ್ಕೆ ಹೋಗಿದೆ, ನೀನು ಹೇಳಿದ್ರಲ್ಲ ವಿದೇಶಕ್ಕೆ ಹೋಗಿದೆ, ನಾವು ಬಂದಿದ್ದು ನನ್ಗೆ ಪತ್ರಿಕಾ ಬಂದಿ ಸ್ನೇಹಿತರು ಕೂಡ ಇಲ್ಲಿ ಹೋಗಂಗಿಲ್ಲ ಪ್ರವಾಸ. ರಾಜಕೀಯ ಚಟುವಟಿಕೆ ನೀವೆಲ್ಲಾರು ಕೂಡ ಹೋಗಿರ್ತಾರ ಪ್ರವಾಸ, ಅದಕ್ಕೆ ಎಮ್ ಎಲ್ ಎ ಕೂತು ಎಲ್ಲರೇ ಒಂದು ಊಟಕ್ಕೆ ಕೂಡಿದ್ರ ಎಲ್ಲ ಪ್ರವಾಸ ಬರೋದ್ರೆ ಏನ್ ಸಂಬಂಧ ಅಂತದ್ ಯಾವ್ದು ಇಲ್ಲ ನಮ್ಮಲ್ಲಿ, ಬಂಡಾಯ ಗಿಡಾಯ ಅಂತ ಯಾವ್ದು ಇಲ್ಲೇ ಇಲ್ಲ. ಆಮೇಲೆ ಅಂತದ್ ಏನಿದ್ರು ಫಸ್ಟ್ ನನಗೆ ಗೊತ್ತಾಗ್ತದೆ, ಸತೀಶ್ ಜಾರಕಿಹೊಳಿ ನನ್ಗೆ ಅಂತೀರು ಅಂತದ್ ಏನಿದ್ರು ನನಗೆ ಹೇಳ್ತಾರೆ. ಶಾಸಕರಿಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅವ್ರಿಗೆ ಹೇಳಿದಾರ, ಸತೀಶ್ ಜಾರಕಿಹೊಳಿ ಹೇಳಿದಾರ ನಮ್ಗೆ ಈಗ ಯಾವ ಪ್ರಾಂತ್ಯದ ಖಾತೆ ಬಗ್ಗೆ ನನ್ಗೆ ಏನು ಇಲ್ಲ, ಆದ್ರೆ ಏನ್ ಇಲ್ಲಿಗೆ ಮುಗಿಲಿಲ್ಲ, ನಾ ಇನ್ನೂ 20 ಜನ ಕರ್ಕೊಂಡು ಹೋಗೋದು ಒಂದ್ ಬಾರಿ ಇದೆ. ತಪ್ಪೇ ಬಾರಿ ಸಿಎಂ ಅವ್ರಿಗೆ ಹೇಳಿನೇ ಹೋಗ್ತೀವಿ, ಈಗ ಸಾಕೆ ಒಟ್ಟರು ಕೂಡ 136 ಜನ ಕೂಡ ಹೋಗ್ತೀರಿ, ಏನಾಗ್ಬೋದು, ಯಾವ್ದೇ ರೀತಿ ಅಸಮಾಧಾನ ಇಲ್ಲ ಅಂತ ಯಾವ್ದು ಇಲ್ರಿ, ಬರೀ ನಿಂತಲ್ಲಿ ಬರೀರಿ ಅಲ್ಲಿ ಸಲ ನಮ್ ಕೂಡ ಹೇಳಕತ್ತಾರ, ಅದೇನಾಗತ್ತದ ಅಪೋಸಿಷನ್ ಲೀಡರ್ ಆಗಿಲ್ಲ ಅದೇನೈತಾರ ಬರೀರಿ, ನಮ್ಮದೆಲ್ಲ ಗಟ್ಟಿ ಮುಟ್ಟಾಗಿದೆ ಎಲ್ಲರೂ ಒಕ್ಕಟ್ಟದಾರ. ಸತೀಶ್ ಜಾರಕಿಹೊಳಿ ಹೋದ್ರು ನನಗೆ ನನಗೆ ಬಹಳ ಅಂತೀರು, ನನಗೆ ಸಂಪೂರ್ಣ ಏನಿದ್ರು ನನಗೆ ಶೇರ್ ಮಾಡ್ತಾರೆ, ನನ್ನ ಭೇಟಿಗೆ ಮನೆ ಭೇಟಿ ಮಾಡಿ ದಸರಾ ಮುಕ್ತಿ ಬರ್ತೀರಿ ನಮಗೂ ಕೇಳಿದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.